ಬದುಕು ಜಟಕ ಬಂಡಿ ನಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ನಾವು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಈ ಬದುಕಿನ ಬಂಡಿಯಲ್ಲಿ ಹಲವಾರು ಪಯಣಿಗರು ಅದೆಷ್ಟೋ ಶ್ರಮಿಕರು ನಮ್ಮ ಜೊತೆಗೆ ಪಯಣಿಸಿದರು. ಅವರು ನಮ್ಮ ಅರಿವಿಗೆ ಬಾರದೆ ಎಲೆಮರೆಯ ಕಾಯಿಯಂತೆ ತಮ್ಮ ಹಾದಿಯಲ್ಲಿ ತಾವು ಸಾಗಿ ನಮಗೆ ನೆರವಾಗುತ್ತಿರುತ್ತಾರೆ. ಅಂತಹವರನ್ನು ನಾವು ಎಷ್ಟೋ ಬಾರಿ ಗಮನಿಸಿರುವುದೂ ಇಲ್ಲ, ಅವರ ಸಹಾಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿರುವುದೂ ಇಲ್ಲ. ಅದಕ್ಕಾಗಿಯೇ ನಮ್ಮ ಭಾನು ಟಿವಿಯಲ್ಲಿ ವಿಶೇಷವಾಗಿ ರೂಪುಗೊಂಡಿರುವ ನಾವರಿಯದ ಕಾಯಕ ಕಾರ್ಯಕ್ರಮ ಇಂತಹ ನೂರಾರು ಕಾಯಕ ಜೀವಿಗಳ ಮೇಲೆ ಹಾಗೂ ಅವರ ಕೆಲಸದ ಹಿಂದಿನ ರೀತಿ ನೀತಿಗಳ ಮೇಲೆ ಬೆಳಕು ಚೆಲ್ಲುವ ಗುರಿ ಹೊಂದಿದೆ. ಪ್ರಿಯ ನೋಡುಗರೆ, ನಮ್ಮ ಹಿಂದಿನ ಸಂಚಿಕೆ ನಸುಕಿನ ತಂಗಾಳಿಯಲ್ಲಿಯೂ ತೊಟ್ಟಿಕ್ಕುವ ಬೆವರಿನ ಹನಿ, ಶ್ರಮದ ಸಾರ್ಥಕತೆಯ ಗಣಿಯಾಗಿ ದುಡಿಮೆಯೇ ದೇವರು ಎಂದು ನಂಬಿರುವ ನಾವು ಓದುವ ವರ್ತಮಾನ ಪತ್ರಿಕೆಯನ್ನು ಪ್ರತಿದಿನ ನಮ್ಮ ಮನೆಗಳಿಗೆ ತಪ್ಪದೇ ತಲುಪಿಸುವ ಶ್ರಮಿಕರ ಕಥೆ. ಎಲ್ರಿಗೂ ನಮಸ್ತೆ. ನಾವು ಭಾರತೀಯರು ನಾವು ಮಾಡೋ ಪ್ರತಿ ಕೆಲಸದಲ್ಲೂ ದೇವ್ರನ್ನ ಕಾಣೋರು. ಆದರೆ ಈ ನಡುವೆ ನಮಗೆ ಕೆಲಸ ಅಂದ್ರೇ ಅಥವಾ ಜಾಬ್ ಅಂದ್ರೇ ಒಂದಷ್ಟು ಕೆಲಸಗಳು ಕಣ್ಮುಂದೆ ಬರುತ್ತೆ. ಆದರೆ ನಮಗೆ ಗೊತ್ತಿಲ್ಲದೆ ಇರೋ ಅಥವಾ ನಾವು ತಿಳ್ಕೊಳಕ್ಕೆ ಹೋಗದೆ ಇರೋ ಅದೆಷ್ಟು ಹಲವಾರು ಕೆಲಸಗಳು ನಮ್ಮ ಸುತ್ತಮುತ್ತ ನಮ್ಮ ಮುಂದೆ ನಡೀದೇ ಹೋದರೆ ನಮ್ಮ ಲೈಫ್ ಇಷ್ಟು ಈಸಿ ಅಲ್ವೇ ಅಲ್ಲ. ಇಂಥ ಕೆಲಸಗಳಲ್ಲಿ ನ್ಯೂಸ್ ಪೇಪರ್ ಹಾಕೋ ಕೆಲಸ ಕೂಡ ಒಂದು. ಈಗ ಅವ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನನೇ ಈ ನಮ್ಮ ಕಾರ್ಯಕ್ರಮ. ಪ್ರಿಂಟಿಂಗ್ ಪ್ರೆಸ್ಸಿಂದ ವ್ಯಾನ್ ಬರುತ್ತೆ, ಬಟ್ ಅಲ್ಲಿಂದ ಆ ವ್ಯಾನ್ ಬಂದಾಗಿಂದ ನಮ್ಮ ಕೈಗೆ ಪತ್ರಿಕೆ ಸೇರೋವರೆಗೂ ಏನೆಲ್ಲ ಪ್ರೊಸೆಸ್ ಆಗುತ್ತೆ? ನಮ್ಮಲ್ಲಿ ಪ್ರಿಂಟಿಂಗು ನಮಗೆ 2:30 to 3 ಶುರುವಾಗುತ್ತೆ. ಪತ್ರಿಕೆ ಮುದ್ರಣ ಸಿಗೋದು ಇಲ್ಲಿ 4:30 ಶುರುವಾಗುತ್ತೆ. ಪತ್ರಿಕೆಯವರೆಲ್ಲ ಅದನ್ನು ತಂದು ಇಲ್ಲಿ ಅದರೊಳಗೆ ಸಪ್ಲಿಮೆಂಟ್ರಿಗಳನ್ನ ಹಾಕೊಂಡು ಅಂದರೆ ಅದನ್ನೇ ಅದರೊಳಗಡೆ ಅಡಿಷನ್ನೇ ಬೇರೆ ಬರುತ್ತೆ. ಅಡಿಷನ್ನ ಸಪ್ರೇಟ್ ಅದನ್ನೆಲ್ಲ ಒಳಗಡೆ ಸೇರಿಸಿ ಅದನ್ನೆಲ್ಲ ನಾವು ಪ್ರತಿಯೊಂದೂ ಒಂದೊಂದು ಗಾಡಿ ಒಂದೊಂದು ಟೈಮಲ್ಲಿ ಬರುತ್ತೆ. ಒಂದೇ ಟೈಮು ಬರೋದಿಲ್ಲ, ಇಲ್ಲ 4:00 ಶುರು ಆದರೆ 5:30 ಬರುತ್ತೆ. ಅದನ್ನು ಒಂದೊಂದು ಸೇರಿಸಿ ಒಳಗಡೆ ಸೇರಿಸ್ಕೊಂಡು ಆ ಯಾವ್ಯಾವ ಪ್ರೆಸ್ಸಿಂದ ಏನೇನು ಬರುತ್ತೋ ಅದನ್ನು ಸಪ್ರೇಟ್ ಮಾಡಿಕೊಂಡು ಯಾವ್ಯಾವ ಮನೆಗೆ ಏನೇನು ಹೋಗ್ಬೇಕು ಅಂತ ಅನ್ನೋದನ್ನ ಹಂಚ್ಕೊಳ್ಳಿದ್ರೆ ಫಸ್ಟು ಸಪ್ಲಿಮೆಂಟ್ರಿ ಒಳಗಡೆ ಹಾಕೋದಿದ್ರೆ ನಮ್ಮ ಕೆಲಸ ಶುರುವಾಗೋದೇ ಇಲ್ಲ. ಅದನ್ನು ಹಾಕ್ಕೊಂಡು ನಾವು ಶುರು ಮಾಡಿ ತಿರ್ಗಿ ತೊಗೊಳೋ ವರ್ಷದಲ್ಲಿ ನಮಗೆ ಇಲ್ಲಿಂದ ಬಿಡೋಷ್ಟರಲ್ಲೇ 5:30 to 6 ಆಗುತ್ತೆ. ಪತ್ರಿಕೆ ಬೇಗ ಬಂದರೆ ಬೇಗ ಕೆಲಸ ಮುಗಿಯುತ್ತೆ, ಲೇಟಾಗಿ ಬಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಈಗ ಓಕೆ, ಮಾಮೂಲಿ ಡೇಸಲ್ಲಾದರೆ ಈ ಥರ ಎಲ್ಲ ಎಲ್ಲ ಪೇಪರ್ಸ್ನೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ನಮ್ಮ ಮನೆಗೆ ತಂದು ಕೊಡ್ತೀರಾ? ಈಗ ಮಳೆ ಬಂದಾಗ ಏನು ಮಾಡ್ತೀರಾ? ಬೆಳಿಗ್ಗೆ ಮಳೆ ಬಂದಾಗ ಮಾತ್ರ ಯಾವ ಥರ ಇರುತ್ತೆ ಅಂತಂದರೆ ಬೇರೆಯವ್ರ ಅಂಗಡಿ ಬಾಗಿಲಲ್ಲಿ ಕೂತ್ಕೊಂಡ್ರು ನಮ್ಮ ಅಂಗಡಿ ಕೊಳೆ ಆಗುತ್ತೆ, ಇದು ಸೈಡ್ಗೆ ಹೋಗ್ರಪ್ಪ ಅಂತಾರೆ ಹೊರತು ಕೂತ್ಕೊಂಡು ನೀವು ಮಳೇಲಿ ನೆನೀತೀರಾ ಮಾಡ್ತೀರಾ ಅದಕ್ಕೋಸ್ಕರ ನಿಮ್ಗೇನೋ ಶೆಡ್ ಗೀಡ್ ಹಾಕ್ಕೊಡ್ತೀನಿ ಇಲ್ಲ ನೀವು ಹಾಕ್ಕೊಳ್ಳಿ ಅಂತ ಹೇಳೋರು ಇಲ್ಲಿವರೆಗೂ ಯಾರಿಲ್ಲ. ಅದರಿಂದ ಸರ್ಕಾರದಿಂದಾಗಲಿ ಇಲ್ಲಿ ಸಂಸ್ಥೆಗಳಿಂದಾಗಲಿ ನಮ್ಗೆ ಯಾವುದೇ ಇಲ್ಲ, ಅವತ್ತಿನ ದಿನ ದೇವ್ರಿಗೆ ಪ್ರೀತಿ. ಅಣ್ಣ, ಇವಾಗ ಇದೇ ಮನೆಗೆ ಇದೇ ನ್ಯೂಸ್ ಪೇಪರ್ ಹಾಕ್ಬೇಕಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಮತ್ತು ನಿಮ್ಮ ಸರ್ಕಲಲ್ಲಿ ಎಷ್ಟು ಮನೆಗಳಿರ್ತವೆ?
ನಮ್ಮ ಸರ್ಕಲ್ ಅಲ್ಲಿ ಒಬ್ಬೊಬ್ರು ಪಾಯಿಂಟಲ್ಲಿ ಒಂದೊಂಥರ 200 ಮನೆಯಿಂದ ಶುರುವಾಗಿ 500 ಮನೆ 1000 ಮನೆವರೆಗೂ ಇರ್ತವೆ. ಅಂದರೆ ಹಿಂದೆಯಿಂದ ಬೆಳೆಸ್ಕೊಂಬಂದಂಗೆ ಅವರ ತಂದೆ ತಾಯಿ ಅಂದರೆ ತಂದೆ ಬೆಳೆಸಿದ್ದು ಇಲ್ಲ ಅಣ್ಣ ಬೆಳೆಸಿದ್ದು ಅದರಿಂದ ಬೆಳ್ಕೊಂಬಂದಂಗೆ ಒಬ್ಬೊಬ್ಬರ ಹತ್ರ ಒಂದೊಂದಿರುತ್ತೆ. ಇದೇ ಮನೆಗೆ ಇದೆ ಅಂತ ಅನ್ನಂಗೆ ಇವಾಗ ನಾವು ಹೆಂಗೆ ದಿನ ನಾವು ಒಂದೇ ವೆರೈಟಿ ತಿನ್ನಲ್ವೋ ಅದೇ ರೀತಿ ಇವಾಗ ನಾವೇನೇನು ಕೇಳ್ತೀವೋ ಆ ಥರ ಒಬ್ಬೊಬ್ಬರು ಒಂದೊಂದು ಕೇಳ್ತಾರೆ ದಿನ. ಅದೇ ರೀತಿ ಒಂದು ಮೆಮೊರಿಯಲ್ ಇರುತ್ತೆ. ಅಂದರೆ ಹುಡುಗರಿಗೆ ಹೋಗೋರಿಗೆ ನಾನಾ ಥರ ಓದೋರು ಇದ್ದಾರೆ, ಒಂದೇ ರೀತಿ ಇಲ್ಲ. 28 ಥರ ಪತ್ರಿಕೆ ಬರುತ್ತೆ, 28 ಥರ ಪತ್ರಿಕೆ ಬರೋದ್ರಿಂದ ಒಂದೇ ಜನಾಂಗ ಇಲ್ಲ, ಪ್ರತಿಯೊಬ್ಬರು ಇದ್ದಾರೆ. ಅಂದರೆ ಇಂಥ ಮನೆ ಇಂಥದ್ದೇ ವಿಜಯ ಕರ್ನಾಟಕ ವಿಜಯವಾಣಿ ಅವ್ರು ಏನು ಇಟ್ಟಿರ್ತಾರೆ ಅದು ಹುಡುಗರ ಮೆಮೊರಿಯಲ್ ನಾವು ಹಾಕ್ಲೇಬೇಕು. ಅದಕ್ಕೋಸ್ಕರ 7 ದಿವಸ ಟ್ರೈನಿಂಗ್ ಕೊಡ್ತೀವಿ ನಾವು, 7 ದಿವಸದಿಂದ 8 ದಿವಸ ಟ್ರೈನಿಂಗ್ ಕೊಡ್ತೀರಾ? ಮನೆ ಮನೆಗೆ ಕರ್ಕೊಂಡೋಗಿ ತೋರಿಸಿ ಈ ಮನೆಗೆ ಇಂಥ ಮನೆಗೆ ನೋಡಪ್ಪ ಇಂತಿಂಥ ಮನೆಗೆ ಇಂತಿಂಥದ್ದು ವಿಜಯ ಕರ್ನಾಟಕನೇ ಹಾಕ್ಬಿಟ್ಟು ವಿಜಯವಾಣಿನೇ ಹಾಕ್ಬಿಟ್ಟು ಪ್ರಜಾವಾಣಿನೇ ಹಾಕ್ಬಿಟ್ಟು ಅಂತ ಹೇಳ್ಬಿಡ್ತೀವಿ. ಪೇಪರ್ಲ್ಲೂ ಬರ್ಕೊಟ್ಟು ಬರ್ತೀವಿ. ಅದು 7 ದಿವಸ 8 ದಿವಸ ಆದಮೇಲೆ ಸ್ಕೂಲ್ ಪಾಠದ್ರೆ ಅದೇ ಮಕ್ಕಳು ರೂಢಿ ಆಗ್ತದೆ, ಅದರಿಂದಾಗಿ ಅವ್ರ ಮೆಮೊರಿಯಲ್ ಇದೆ. ಆದ್ರೂ ಇಲ್ಲಿ ಸೆಂಟ್ರಲ್ಲೇ ನಾವು ಸೆಂಟ್ರಲ್ ಏಜೆಂಟ್ ಅಂತ ಇರ್ತೇವಲ್ಲ ಅಂಥವ್ರು ಅವ್ರಿಗೆ ಗ್ಯಾಪ್ ಮುಚ್ಚಲೇಬೇಕಾಗುತ್ತೆ, ಇಂಥ ದಿನ ಹಿಂದ ಆಗಪ್ಪ ಅಂತ. ಇಲ್ಲಾಂದರೆ ಮಕ್ಕಳು ಅದನ್ನು ಮರಿತಾರೆ. ಅದರಿಂದಾಗಿ ಮೆಮೊರಿ ಡೈಲಿ ಗ್ಯಾಪ್ ಮುಚ್ಚೋದ್ರಿಂದ ಮಕ್ಕಳಿಗೆ ಜ್ಞಾಪನದಲ್ಲಿ. ನೀವು ನ್ಯೂಸ್ ಪೇಪರ್ ಹಾಕಕ್ಕೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ, ಮತ್ತೆ ಆಮೇಲೆ ನಿಮ್ಮ ದಿನಚರಿ ಹೇಗಿರುತ್ತೆ? ಮಾಮೂಲಿ ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತೀವಿ, 3 ಗಂಟೆಯಿಂದ ವಾಶಪ್ ಮಾಡಿ ಸೆಂಟ್ರಿಗೆ 3 ಕಾಲ ಆತರ. ಆಮೇಲೆ ಪೇಪರ್ ಎಲ್ಲ ಜೋಡಿಸ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ 5:30. ಆಮೇಲೆ ಕಾಲೇಜ್ ಓದ್. ಇವಾಗ ನೀವು ಏನು ಓದ್ತಿರೋದು? ಬಿಎಸ್ಸಿ. ನಿಮ್ಮ ಥರನೇ ನ್ಯೂಸ್ ಪೇಪರ್ ಹಾಕ್ಕೊಂಡು ಬೇರೆ ಏನೇನು ಓದ್ತಿರೋರು ಇದ್ದಾರೆ ಅಥವಾ ಬೇರೆ ಏನೆಲ್ಲ ಕೆಲಸ ಮಾಡ್ತಿರೋರು ಇದ್ದಾರೆ? ನಮ್ಮ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ರು ಓಡ್ಲಿಗೆ ಓದ್ತಾರೆ, ಒಬ್ಬೊಬ್ರು ರೇಷನ್ ಹಾಕಕ್ಕೆ ಓದ್ತಾರೆ, ಒಂದೊಮ್ಮೆ ಮೆಕ್ಯಾನಿಕ್ಸ್ ಮಾಮೂಲಿ ಇರ್ತಾರೆ, ಒಬ್ಬರು ಓದಕ್ಕೆ ಓದ್ತಾರೆ. ನೀವು ಪ್ರತಿದಿನ ಎಲ್ಲರ ಮನೆಗೂ ನ್ಯೂಸ್ ಪೇಪರ್ ತಲುಪಿಸ್ತೀರಲ್ವಾ, ಹಾಗೆ ತಲುಪಿಸೋವಾಗ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ? ಅದೇ ಒಂದೊಂದು ಸತಿ ಲೇಟ್ ಆದಾಗ, ಇಲ್ಲಾಂದರೆ ಮನೆ ಮುಂದೆ ನೀರು ಹಾಕಿರ್ತಾರೆ, ನೀರು ಮೇಲೆ ಬಿದ್ದಾಗ ಅವ್ರು ಫೋನ್ ಮಾಡೋದು ನಮ್ಮ ಓನರ್ ಅಂಕಲ್ಗೆ. ಅವ್ರ ಓನರು ನಮಗೆ ಎಕ್ಸ್ಚೇಂಜ್ ಮಾಡೋಕಪ್ಪ ಅಂತ ಪೇಪರ್ ಕಳಿಸ್ತಾರೆ, ಅವರ ಮನೆಗೆ ಎಕ್ಸ್ಚೇಂಜ್ ಮಾಡೋಕ್ಕಂತ ಮನೆಗೆ ಹತ್ರ ಹೋಗ್ತೀವಿ, ಅವಾಗ ಬೈತಾರೆ. ಸ್ವಲ್ಪ ವರ್ಷಗಳ ಹಿಂದೆ ಈ ಇಂಟರ್ನೆಟ್ ಎಲ್ಲ ಅಷ್ಟು ಫೇಮಸ್ ಆಗಿರಲಿಲ್ಲ, ಮತ್ತೆ ಟಿವಿ ಚಾನೆಲ್ಸ್ಗಳು ಅಷ್ಟೇ ಅಷ್ಟಾಗಿ ಇರಲಿಲ್ಲ. ಆಗ ನ್ಯೂಸ್ ಪೇಪರ್ ಓದೋರು ತುಂಬ ಜನ ಇದ್ರು. ಆಗ್ಲೂ ಈಗ್ಲೂ ನ್ಯೂಸ್ ಪೇಪರ್ ಹಾಕ್ಸ್ಕೊಳ್ಳೋ ಮನೆಗಳಲ್ಲಾಗ್ಲಿ ಅಥವಾ ನ್ಯೂಸ್ ಪೇಪರ್ ಓದೋ ಪ್ರಮಾಣದಲ್ಲಾಗ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ? ಒಂದೊಂದು ಗಲಿ ಗಲಿಗೂ ಒಂದು 15-16 ಪೇಪರ್ ಹಾಕ್ಸ್ಕೊತಾಯಿದ್ರು, ಇವಾಗ 5-6 ಪೇಪರ್ ಆಗಿಬಿಟ್ಟೈತೆ. ಇಂಟರ್ನೆಟ್ ಬಂದಾಗಿಂದ ಅಷ್ಟೊಂದು ಪೇಪರ್ ಏನು ಇದಿಲ್ಲ. ಮಾಮೂಲು ಚಿಕ್ಕ ಮಕ್ಕಳೆಲ್ಲ ಬರೀ ಪೇಪರ್ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇವತ್ತು ಅವಾಗಂತ ಇದಂತ ಇದು ಮಾಡಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಆಗೈತೆ ಆ ಕಳಪೆ ಈ ಕಳಪು. ನಿಮ್ಮ ಪ್ರಕಾರ ಅಂದರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ಕಾಮನ್ ಆಗಿ ನ್ಯೂಸ್ ಪೇಪರ್ ಹಾಕೋರ ಬಗ್ಗೆ ಜನರ ಮನಸ್ಥಿತಿ ಹೇಗಿರುತ್ತೆ? ಕೆಲವರು ಕಾಮನ್ ಆಗಿ ಟ್ರೀಟ್ ಮಾಡ್ತಾರೆ, ಇನ್ನು ಕೆಲವರು ಕೇಳುವಾಗ ನೋಡ್ತಾರೆ, ಆದರೂ ನಮ್ಮ ಕೆಲಸ ನಮ್ಮ ಮಾಡೇ ಮಾಡ್ತೀವಿ. ನ್ಯೂಸ್ ಪೇಪರ್ ಹಾಕ್ಕೊಂಡು ಆಮೇಲೆ ಓದ್ತಾ ಇರೋರಾಗಲಿ ಅಥವಾ ಬೇರೆ ಏನೆಲ್ಲ ಕೆಲಸ ಮಾಡ್ತಾ ಇರೋರಾಗಲಿ ಅವ್ರ ಪರವಾಗಿ ನೀವು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿರಿ, ಅದಕ್ಕೆ ನಿಮಗೆ ಥ್ಯಾಂಕ್ಸ್. ಹಾಗೆ ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ವಲ್ಲ, ನಾವು ಇಷ್ಟೇನಾ ಅಂದ್ಕೊಳ್ಳೋ ಕೆಲಸದ ಹಿಂದೆ ಏನೇನೆಲ್ಲ ಎಷ್ಟೆಲ್ಲ ಕಷ್ಟಗಳು ಕಥೆಗಳು ಇರುತ್ತೆ. ಹಾಗೆ ಯಾವುದೇ ಕೆಲಸ ದೊಡ್ಡದು ಅಲ್ಲ ಅಥವಾ ಚಿಕ್ಕದೂ ಅಲ್ಲ, ಮಾಡೋ ಶ್ರದ್ಧೆ ನಮ್ಮಲ್ಲಿರಬೇಕಷ್ಟೇ. ಧನ್ಯವಾದ.